ಕನ್ನಡ ಸಾಹಿತ್ಯ ಸಹೃದಯರಿಗೆ ಜ್ಞಾನದರ್ಶನ ತಂಡದಿಂದ ಸ್ವಾಗತ. ಜ್ಞಾನದರ್ಶನ ತಂಡ ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ ಅಂತ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಇದನ್ನು ಸ್ವಯಂ ಅಧ್ಯಯನ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಇದನ್ನು ಯಾರು ಬಳಸ್ಕೋಬೋದು ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು. ಇದನ್ನು ಮೊದಲಿಗೆ ಆರಂಭಿಕ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಆರಂಭಿಕ ಹೆಜ್ಜೆ ಇಡ್ತಕ್ಕಂತಹ ವಿದ್ಯಾರ್ಥಿಗಳು ತಮ್ಮ ಸ್ಥಳದಲ್ಲಿ, ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ಇನ್ನೊಂದು ಸಣ್ಣ ನಗರ ಪ್ರದೇಶಗಳಲ್ಲಾಗಿರ್ಬೋದು, ಅಲ್ಲಿ ಕುಳಿತಲ್ಲೇ ನಮ್ಮ ಒಂದು ವೇಳಾಪಟ್ಟಿನ ಅನುಸರಿಸಿ ನಾವು ಕೊಡ್ತಕ್ಕಂಥ ಸಂಪನ್ಮೂಲಗಳನ್ನು ನೀವು ಬಳಸಿ ಸ್ವಯಂ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶವನ್ನು ಜ್ಞಾನದರ್ಶನ ಒಂದು ವೇದಿಕೆಯಾಗಿ ಕಲ್ಪಿಸ್ತಾ ಇದೆ. ಇದು ಕೇವಲ ಆರಂಭಿಕ ಹೆಜ್ಜೆಗಳನ್ನ ಇಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೂಡ ನಿಮ್ಮ ಪ್ರಶ್ನೆ ಇರಬಹುದು. ಇಲ್ಲ, ಇದು ಯಾರು ಶಿಸ್ತಿನಿಂದ ಮತ್ತೊಮ್ಮೆ ರಿವಿಷನ್ ಬಯಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ವೇಳಾಪಟ್ಟಿನ ನೂರು ದಿನಗಳೊಳಗಡೆ ನೀವು ಈ ಕನ್ನಡ ಸಾಹಿತ್ಯನ ಐಚ್ಛಿಕ ವಿಷಯವನ್ನಾಗಿ IAS ಅಥವಾ UPSC ಪರೀಕ್ಷೆಗೆ ನೀವು ಸಂಪೂರ್ಣವಾಗಿ ಓದೋದಕ್ಕೆ ಅನುಕೂಲವಾಗಲಿ ಅಂತೇಳಿ ಅವರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ನಾವು ಒಟ್ಟಾರೆ ಕನ್ನಡ ಸಾಹಿತ್ಯದ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇವೆರಡನ್ನು 11 ಮಾಡ್ಯೂಲ್ಗಳನ್ನಾಗಿ ವಿಂಗಡಿಸಿದ್ದೇವೆ. ಈ 11 ಮಾಡ್ಯೂಲ್ಗಳಲ್ಲಿ ಮಾಡ್ಯೂಲ್ 1 ಮಾಡ್ಯೂಲ್ 2 ಈ ರೀತಿಯಾಗಿ ನಾವು ವೈಜ್ಞಾನಿಕವಾಗಿ ಒಂದು ವೇಳಾಪಟ್ಟಿಯನ್ನು ನಾವು ನಿಮ್ಮ ಮುಂದೆ ಕೊಟ್ಟಿರ್ತೇವೆ. ಮಾಡ್ಯೂಲ್ 1 ಉದಾಹರಣೆಗೆ, ನಮ್ಮ ಮಾಡ್ಯೂಲ್ 1ರಲ್ಲಿ ಭಾಷಾಶಾಸ್ತ್ರ ಅಂತ ಇದೆ. ಈ ಭಾಷಾಶಾಸ್ತ್ರನ ನೀವು ಕಂಪ್ಲೀಟ್ ಮಾಡಿದ 6ನೇ ದಿನದಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಮಾತ್ರ ನಾವು ಕೊಡ್ತೇವೆ. ಆ ಪ್ರಶ್ನೆಗಳನ್ನು ನೀವು ಕಂಪ್ಲೀಟ್ ಮಾಡಿ ನಮಗೆ ಬರೆದು ಕಳಿಸಿದರೆ ಮಾತ್ರ ನಿಮಗೆ ಮುಂದಿನ ಮಾಡ್ಯೂಲ್ಗೆ ನಾವು ಮಾರ್ಗದರ್ಶನ ಮಾಡಿಕೊಡ್ತೇವೆ. ಇಲ್ಲದೆ ಹೋದರೆ ನಿಮಗೆ ಮಾರ್ಗದರ್ಶನ ಲಭಿಸೋದಿಲ್ಲ. ಈ ಕಾರಣ ಯಾಕೆ ಅಂತ ಕೇಳ್ಬೋದು. ನೀವು ಉದಾಹರಣೆಗೆ ನೀವು ಗೇಮ್ಸ್ ಆಡ್ತಾ ಇರ್ತೀರಾ, ಗೇಮ್ಸ್ ಆಡೋ ಸಂದರ್ಭದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕು ಅಂತಂದರೆ ಆ ಹಂತನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆ ಕ್ಯೂರಿಯಾಸಿಟಿ ಇಲ್ಲೂ ಕೂಡ ಇರಬೇಕು. ನಿಮ್ಮ ಓದಿನಲ್ಲಿ ಈ ಶಿಸ್ತನ ರೂಪಿಸೋದಕ್ಕೋಸ್ಕರ ಜ್ಞಾನದರ್ಶನ ತಂಡ ಅನ್ಲಾಕಿಂಗ್ ಅನ್ನೋ ಒಂದು ಹೊಸ ಫೀಚರ್ನ ಅಳವಡಿಸ್ಕೊಂಡಿದ್ದೇವೆ. ಇಲ್ಲಿ ನೀವು ಕೊಟ್ಟಂತಹ ಹಣಕ್ಕೆ ಅಥವಾ ನೀವು ಕೊಟ್ಟಂತಹ ಸಮಯಕ್ಕೆ ಸರಿಯಾಗಿ ನಿಮ್ಮ ಓದಿನಲ್ಲಿ ಒಂದು ಶಿಸ್ತನ್ನು ಮೂಡಿಸುವಂತಹ ಒಂದು ವಿಶೇಷವಾದಂತಹ ಸೌಲಭ್ಯ ಇದಾಗಿದೆ ಅಂತ ನಾವು ಅನ್ಲಾಕಿಂಗ್ ಫೀಚರ್ನ ಹೇಳೋದಕ್ಕೆ ಬಯಸ್ತೇವೆ. ಅದಾದ ನಂತರ ಕೆಲವೊಮ್ಮೆ ನೀವು ಕೇಳ್ಬೋದು, ಇದು ಸ್ವಯಂ ಅಧ್ಯಯನ ಅಂತಂದರೆ ನಾವು ಮಾತ್ರನೇ ಓದ್ತಾ ಇರ್ತೀವ? ಇಲ್ಲ, ನಾವು ಮೊದಲಿಗೆ ಸ್ವಯಂ ಅಧ್ಯಯನ ಯಾವುದನ್ನು ಹೇಗೆ ಯಾವ ರೀತಿಯಲ್ಲಿ ಓದಬೇಕು, ಯಾವ ಸಂಪನ್ಮೂಲನ ನೀವು ಬಳಸ್ಕೋಬೇಕು ಅಂತ ಹೇಳಿ ನಾವು ಯೂಟ್ಯೂಬ್ ಲೈವ್ ಸೆಷನ್ನಲ್ಲಿ ಬರ್ತೇವೆ. ಬಂದು ನಮ್ಮ ತಂಡ ಇದೆ, ನಮ್ಮ ತಂಡ ಬಂದು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡುತ್ತೆ, ಯಾವ ಪುಸ್ತಕನ ಯಾವ ರೀತಿಯಲ್ಲಿ ಓದಬೇಕು. ಮೈನ್ಸ್ ಮುಖ್ಯ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಒಂದು ಕೆಲವೊಂದು ಅಂಶಗಳನ್ನು ಮಾತ್ರ ನೀವು ಚೆನ್ನಾಗಿ ಓದಿ ಅಂತೇಳಿ ನಾವು ನಿಮಗೆ ಮಾರ್ಗದರ್ಶನ ನೀಡ್ತೇವೆ. ಅದಾದ ನಂತರ ನೀವು ಒಂದು ವಾರ ಓದಿರ್ತೀರ, ಓದಿದ ನಂತರ ನಿಮಗೆ ಕೆಲವೊಂದು ಪ್ರಶ್ನೆಗಳು ಗೊಂದಲಗಳು ಖಂಡಿತವಾಗಿ ಮೂಡೇ ಮೂಡುತ್ತೆ. ಕನ್ನಡ ಸಾಹಿತ್ಯ ಅಷ್ಟು ಸುಲಭವಾಗಿ ಎಲ್ಲರಿಗೂ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ಕಾರಣದಿಂದ ನೀವೆಲ್ಲ ಓದಿದ ನಂತರ ನಿಮಗೆ ಸಾಕಷ್ಟು ಗೊಂದಲಗಳು ಬಂದ ನಂತರ ನಮಗೆ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ನಿಮಗೆ ನಿಮ್ಮ ಪ್ರಶ್ನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಆ ಪ್ರಶ್ನೆಗಳನ್ನು ನಮಗೆ ಕಳಿಸ್ಕೊಡ್ತೀರಾ. ಕಳಿಸ್ಕೊಟ್ಟ ನಂತರ ನಮ್ಮ ತಂಡ ಮತ್ತೊಮ್ಮೆ ಯೂಟ್ಯೂಬ್ ಲೈವ್ ಸೆಷನ್ನಲ್ಲಿ ಬರುತ್ತೆ. ಬಂದು ಆ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ನಾವು ಪರಿಹಾರ ಉತ್ತರವನ್ನು ಹೇಳ್ತೇವೆ. ಅದಾದ ನಂತರ ನೀವು ಬರೆದಂತಹ ಪ್ರಶ್ನೆಗಳು ಸರಿಯಾಗಿ ಬರಿತಾ ಇದ್ದೀರಾ ಅಥವಾ ಸರಿಯಾದ ಹಾದಿನಲ್ಲಿ ನೀವು ಉತ್ತರಗಳನ್ನ ಬರಿತಾ ಇದ್ದೀರಾ ಇಲ್ವಾ ಅಂತೇಳಿ ಮೇಲ್ನೋಟದಲ್ಲಿ ನಾವು ಹೇಳಿ ನಿಮಗೆ ತಿದ್ದುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಇದು ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ನ ಒಂದು ವಿಶೇಷತೆ. ಈ ರೀತಿಯಲ್ಲಿ ನೀವು ನಮ್ಮ ವೇಳಾಪಟ್ಟಿಯನ್ನು ಅನುಸರಿಸುತ್ತಾ ಹೋದರೆ ಖಂಡಿತವಾಗಿಯೂ ನೀವು 100 ದಿನಗಳಲ್ಲಿ ಒಂದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಮ್ಮ ಕೆಲಸ ಕೇವಲ ಮಾರ್ಗದರ್ಶನದಾಗಿರುತ್ತೆ. ಇಲ್ಲಿ ನಿಮ್ಮ ಹೆಚ್ಚಿನ ಶ್ರಮವನ್ನು ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ ಬಯಸುತ್ತೆ. ಉದಾಹರಣೆಗೆ ನಮ್ಮದು ಆಲ್ರೆಡಿ SLM 1 SLM 2 ಅಂತ 2 ಬ್ಯಾಚ್ಗಳಿದೆ. ಈ ಬ್ಯಾಚ್ಗಳಲ್ಲಿ ವಿಶೇಷವಾಗಿ ರಾಯಚೂರು, ಗುಲ್ಬರ್ಗ, ಬೀದರು, ಮಂಗಳೂರಿನಿಂದ ಕೆಲವು ವಿದ್ಯಾರ್ಥಿಗಳು, ಕೆಲವರು ಬೆಳಗಾವಿಯಿಂದ, ಈ ರೀತಿ ಕರ್ನಾಟಕದಾದ್ಯಂತ ವಿಶೇಷವಾಗಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕಡಿಮೆ ದರದಲ್ಲಿ
ಯಾರು ಬೆಂಗಳೂರಿಗೆ ಬಂದು 35-50 ಸಾವಿರ ಕೂಡ 50 ಸಾವಿರ ವೆಚ್ಚ ಮಾಡೋದಕ್ಕೆ ಸಾಧ್ಯವಿರೋದಿಲ್ವೋ ಆ ಥರದ ವಿದ್ಯಾರ್ಥಿಗಳಿಗೆ ಈ ನಮ್ಮ ಕಾರ್ಯಕ್ರಮ ಜ್ಞಾನದರ್ಶನ ಸಂಸ್ಥೆಯಿಂದ ಸಹಾಯವಾಗುತ್ತೆ. ನಿಮಗೆ ಐಚ್ಛಿಕ ವಿಷಯವನ್ನು UPSC ಓದಲಿಕ್ಕೆ ಒಂದು ವೇದಿಕೆಯಾಗಿ ನಾವು ಕಲ್ಪಿಸಿಕೊಡ್ತೇವೆ ಅಂತ ಭರವಸೆ ಮಾತುಗಳನ್ನು ನಾವು ನಿಮ್ಗೆ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇವೆ. ಧನ್ಯವಾದಗಳು. ನಿಮಗೆ ಇನ್ನೊಂದು ಮಾಹಿತಿನ ನಾವು ಕೊಡೋದಕ್ಕೆ ಬಯಸ್ತೇವೆ. ಈ ವಿಡಿಯೋ ಓದಿದ ನಂತರ ಕನ್ನಡ ಸಾಹಿತ್ಯದಲ್ಲಿ ಇರತಕ್ಕಂಥ 2 ಪತ್ರಿಕೆಗಳಿದೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಈ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಸಿಲೆಬಸ್ಸು ಮತ್ತು ಪುಸ್ತಕಗಳ ವಿವರಗಳನ್ನು ನಮ್ಮ ತಂಡ ನಿಮಗೆ ವಿವರಿಸುತ್ತದೆ. ಧನ್ಯವಾದಗಳು. ಶುಭವಾಗಲಿ.